ಸಿದ್ದರಾಮಯ್ಯವರು ಒಂದು ದೊಡ್ಡ ಧ್ವನಿ. ಇವತ್ತು ಮೋದಿ ಸರ್ಕಾರದ ವೈಫಲ್ಯಗಳು ಮತ್ತು ಯಾವ ರೀತಿ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಇಡೀ ನಮ್ಮ ಸಚಿವ ಸಂಪುಟವನ್ನೇ ಮತ್ತು ಅನೇಕ ಮುಖಂಡಗಳನ್ನು ದೆಹಲಿಗೆ ಕರ್ಕೊಂಡೋಗಿ ನಮ್ಮ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡು, ನಮ್ಮ ತೆರಿಗೆಯಲ್ಲಿ ನಮಗೆ ಬರಬೇಕಾಗಿರುವಂಥ ಹಣ ಬರ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ನಾವು ದೆಹಲಿಯಲ್ಲೇ ಪ್ರತಿಭಟನೆ ಮಾಡು. ಮತ್ತು ಯಾವಾಗ ಇವರು ನಮಗೆ ಬರ ಪರಿಹಾರದ ದುಡ್ಡನ್ನು ಕೊಡಲಿಲ್ಲ ಆವಾಗ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೋರ್ಟಿನ ಮುಖಾಂತರ ಆ ಹಣ ಬರೋ ಥರ ಮಾಡಿಸ್ಕೊಂಡನು. ಅದು ಕೂಡ ಕೇಂದ್ರ ಮೋದಿ ಸರ್ಕಾರಕ್ಕೆ ಛೀಮಾರಿ ಆಯಿತು. ಒಂದು ರಾಜ್ಯಕ್ಕೆ ಬರ ಪರಿಹಾರ ಕೊಡೋದಕ್ಕೆ ನಿರಾಸಕ್ತಿ ವಹಿಸಿ ಅವರು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರು. ಆ ಅನ್ಯಾಯದ ವಿರುದ್ಧ ಕಾನೂನಿನ ಸಮರ ಮಾಡಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರ ಜಯಗಳಿಸಿ ರಾಜ್ಯಕ್ಕೆ ನ್ಯಾಯವನ್ನು ತಗೊಂಡು ಬಂದು ನಾವು ಇದೆಲ್ಲ ಅವರಿಗೆ ಎಲ್ಲೊಂದು ಕಡೆ ಮತ್ತು ನೇರವಾಗಿ ಮೋದಿಯವರ ಒಂದು ವಿಚಾರದಲ್ಲಿ BJP ವಿಚಾರದಲ್ಲಿ ಸ್ಪಷ್ಟವಾದಂಥ ನಿಲುವು ಮತ್ತು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಈಗ ಅವರನ್ನು ಹೇಗಾದ್ರೆ ಮಾಡಿ ಮುಗಿಸಲೇಬೇಕು ಅಂತ ಒಂದು ಷಡ್ಯಂತ್ರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಈಗಾಗಲೇ ನಾವು ಮೊನ್ನೆ ಯಾವ ಒಂದು ವಾಲ್ಮೀಕಿ ನಿಗಮದ ಹಗರಣ ಇತ್ತು ಆ ಹಗರಣದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಹೆಸರನ್ನ ಸಿಕ್ಕಾಕ್ಸ್ಬೇಕು ಅಂತ ಹೇಳಿ CBI ಕೇಸು ತಗೊಂಡ್ರು. ಆಮೇಲೆ ಅನಾವಶ್ಯಕವಾಗಿ ED ಕೂಡ ಬಂದು ಅವ್ರ ಒದ್ದೇ ಉದ್ದೇಶ ಇದ್ದಿದ್ದು ಒಂದೇ ಒಂದು, ಸುಮಾರು ಜನರಿಗೆ ಅಲ್ಲಿ ಬಂದ ಯಾರನ್ನ ಅವರು ವಿಚಾರಣೆ ಮಾಡ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ನೀವು CM ಅವ್ರ ಹೆಸರು ಹೇಳಬೇಕು ಅಂತ ಅವ್ರಿಗೆ ಒಂದು ರೀತಿ ಪ್ರಚೋದನೆ ಮತ್ತು ಬೆದರಿಕೆ ಹಾಕುವಂತ ಕೆಲಸ ಕೂಡ ED ಮಾಡ್ತು. ಇದು ಸ್ಪಷ್ಟವಾಗಿ ಯಾವ ಒಂದು ಕೆಳಮಟ್ಟಕ್ಕೆ ED ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು ಅದು ನಮಗೆ ಗೊತ್ತಾಗಿತ್ತು. ಅದೇ ಪ್ರಕಾರ ಒಬ್ಬ ಅಧಿಕಾರಿ ಹೋಗಿ ನನಗೆ ಈ ಥರ ಹೇಳಿದ್ರು ಅಂತ ಕಂಪ್ಲೇಂಟು ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ನಲ್ಲಿ. ಅದು ಕೋರ್ಟಲ್ಲಿ ಯಾಕಂದ್ರೆ ಹೇಳಿದ್ರೆ ಅದು ಅಧಿಕಾರಿಗಳ ಮೇಲೆ ಕೋರ್ಟು ಆ FIR ಸ್ಟೇ ಕೊಟ್ಟಿದೆ ಅದು ಬೇರೆ ಪ್ರಶ್ನೆ. ಆದರೆ ಘಟನೆ ಆಗಿರುವಂಥದ್ದಂತೂ ನಿಜ. ಈ ರೀತಿಯಾಗಿ ಸಿದ್ದರಾಮಯ್ಯ ಅವರ ಮೇಲೆ ಮತ್ತು ಈ ಕಾಂಗ್ರೆಸ್ ಸರ್ಕಾರವನ್ನು ದುರ್ಬಲ ಮಾಡಬೇಕು ಅಂತೇಳಿ ಈಗ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರದು ಯಾವುದೇ ರೀತಿಯ ಒಂದು ತಪ್ಪು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇದ್ರೂ ಕೂಡ ಅವ್ರ ಮೇಲೆ ಈಗ ಗೂಬೆ ಕೋರ್ಸು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರೋದು ಈ ಸೈಟ್ಗಳನ್ನು ಅವ್ರು ತಗೋಬಾರ್ದಾಗಿತ್ತು ಅಂತ. ನೋಡಿ, ಒಂದು ಕಡೆ ನ್ಯಾಯಯುತವಾಗಿ ಅವ್ರಿಗೆ ಸಿಗಬೇಕಾಗಿದ್ದು ಅದು ಸಿಕ್ಕಿದೆ, ಅದೊಂದು ಕಡೆ. ಆದರೆ ಆ ಸೈಟನ್ನು ಕೊಡುವಂಥ ತೀರ್ಮಾನ ಯಾರು ಮಾಡಿದ್ರು? ರಾಜ್ಯದ BJP ಸರ್ಕಾರ ಆವತ್ತು, ರಾಜ್ಯದ BJPಯ ಮೂಡ, ಆ ಮೂಡ ಕಮಿಟಿಯಲ್ಲಿ BJPಯ MLAಗಳು ಅವ್ರುಗಳೇ ಇದು ನಾವು ಸಿದ್ದರಾಮಯ್ಯವರ ಒಂದು ಶ್ರೀಮತಿಯವರ ಭೂಮಿಯನ್ನು ಅನಧಿಕೃತವಾಗಿ ಮೂಡ ಅದು ವಶಪಡಿಸ್ಕೊಂಡಿದೆ, ಅವ್ರಿಗೆ ಪರಿಹಾರ ಕೊಡಬೇಕು ಅಂತ BJPಯ ರಾಜ್ಯ ಸರ್ಕಾರ ಬೊಮ್ಮಾಯಿಯವರು ಮುಖ್ಯ ಯಡಿಯೂರಪ್ಪನವರು ಬೊಮ್ಮಾಯಿ ಅವ್ರಬಳ್ಳಿ ಅವರು ಮುಖ್ಯಮಂತ್ರಿ ಇದ್ರು, ಚೇರ್ಮನ್ ಕೂಡ BJPಯವರೇ ಇದ್ರು, ಮೆಂಬರ್ಸ್ ಕೂಡ BJPಯವರು, ಜನತಾದಳದವರು, ಕಾಂಗ್ರೆಸ್ ಅವರು ಎಲ್ಲರೂ ಇದ್ರು ಮತ್ತು ಎಲ್ಲರ ಒಂದು ಸಮಕ್ಷಮದಲ್ಲಿ ಆಗಿರುವಂಥದ್ದು. ಮತ್ತೆ ಈ ಒಂದು ದಂಡಯಾತ್ರೆನೋ ಈ ಪಾದಯಾತ್ರೆನೋ ಇದಕ್ಕೆ ಏನು ನೈತಿಕತೆ ಇದೆ? ಇದರ ಉದ್ದೇಶ ಏನು? ಈಗ ನಾವು ಪಾದಯಾತ್ರೆ ಮಾಡಿದ್ರು ಬಳ್ಳಾರಿ ವಿಚಾರದಲ್ಲಿ ದೊಡ್ಡ ಹಗರಣ, ಅದಕ್ಕೆ ದೊಡ್ಡ ಹಿನ್ನೆಲೆ ಇತ್ತು, ಏನೇನು ನಡೆದಿತ್ತು ಅಂತ ಹೇಳಿ ಲೋಕಾಯುಕ್ತಗಳು ಕೂಡ ಫೈಂಡಿಂಗ್ಸ್ ಇತ್ತು ಮತ್ತೆ ಅನೇಕ ಆ ಮೈನಿಂಗ್ ಹಗರಣದ ಬಗ್ಗೆ ಹೊರಗಡೆ ಎಲ್ಲ ಬಂದಿತ್ತು. ನಾವು ಆ ಒಂದು ಪಾದಯಾತ್ರೆ ಮಾಡಿದ್ರು, ಮೇಕೆದಾಟಗೋಸ್ಕರ ಪಾದಯಾತ್ರೆ ಮಾಡಿದ್ರು, ಕೃಷ್ಣಾ ನದಿ ಏನು ನಮ್ಮ ಇಲ್ಲಿಯ ಒಂದು UKP ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ನೀರಾವರಿ ಸೌಲಭ್ಯವನ್ನು ಒದಗಿಸ್ಬೇಕು ಅಂತ ಹೇಳಿ ನಾವು ನಮ್ಮ ನಡೆ ಕೃಷ್ಣಾ ಕಡೆಗೆ ಅಂತ ಮಾಡಿದ್ರು, ಆಯ್ತಾ? ಮತ್ತು ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರಾ ಮಾಡಿದ್ರು. ಉದ್ದೇಶಗಳು ನೋಡಿ, ಸ್ಪಷ್ಟ ಉದ್ದೇಶಗಳಿತ್ತು, ಹಿನ್ನೆಲೆ ಇದು ಏನೂ ಇಲ್ಲ ಇದರಲ್ಲಿ.